ಕನ್ನಡದ ಖ್ಯಾತ ನಟ ಸಾಮಾಜಿಕ ಕಾರ್ಯಗಳಲ್ಲಿ ಸದಾ ತೊಡಗಿಕೊಂಡಿದ್ದ ಅಪ್ಪು ಅವರು ಈಗ ನಮ್ಮ ಜೊತೆ ಇಲ್ಲವಾಗಿದ್ದಾರೆ ಆದರೆ ಅವರು ಇಲ್ಲವಾದ ವಿಷಯವನ್ನ ಯಾರಿಂದಲೂ ಕೂಡ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಅಪ್ಪು ನಮ್ಮಿಂದ ದೂರಾಗಿ ತಿಂಗಳ ಮೇಲಾದರೂ ಕೂಡ ಬೇರೆ ದೇಶಕ್ಕೆ ಟ್ರಿಪ್ ಹೋಗಿದ್ದಾರೆ ಅಥವಾ ಇನ್ಯಾವುದೋ ಒಂದರಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದಾರೆ ಮತ್ತೆ ಮರಳಿ ಬರುತ್ತಾರೆ ಎಂದು ಅನಿಸುತ್ತದೆ ಆದರೆ ವಾಸ್ತವ ಒಪ್ಪಿಕೊಳ್ಳಲೇಬೇಕು ಅವರ ನೆನಪಿನ ಜೊತೆ ಜೀವನ ಸಾಗಿಸಲೇಬೇಕು ಈ ಭೂಮಿ ಬಿಟ್ಟು ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕಾಗಿದೆ ಪುನೀತ್ ಅವರು ಸ್ವಲ್ಪ ಮುಂದೆ ಹೋಗಿದ್ದಾರೆ ಇನ್ನು ಪುನೀತ್ ಅವರ ವಿಚಾರದಲ್ಲಿ ದೇವರು ತಪ್ಪು ಮಾಡಿದ್ದಾರೆ ಆ ದೇವರನ್ನ ಶಪಿಸೋದು ಬಿಟ್ಟರೆ ಬೇರೇನೂ ತೋಚುತ್ತಿಲ್ಲ ಪರಿಚಯವಿಲ್ಲದ ಹೆಚ್ಚು ಮಾತನಾಡದ ಕರ್ನಾಟಕದ ಪ್ರತಿ ಮನೆಯಲ್ಲೂ ಕೂಡ ಅಪ್ಪು ಅಗಲಿಕೆ ನೋವು ಕಾಡುತ್ತಿದೆ ನಮಗೆ ಹೀಗೆ ಆಗಬೇಕಾದರೆ ಇನ್ನು ಇಪ್ಪತ್ತೆರಡು ವರ್ಷ ಪುನೀತ್ ಅವರ ಜೊತೆ ಸಂಸಾರ ಮಾಡಿದ ಅವರಿಗೆ ಇನ್ನೂ ಹೇಗಾಗಿರಬಹುದು ಪುನೀತ್ ನಿಧನದ ಬಳಿಕ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅಪ್ಪು ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಬರುತ್ತಿದ್ದರು ಇದೀಗ ಅವರ ಮನೆಗೆ ಸುದೀಪ್ ಅವರು ಬಂದಿದ್ದು ಇದೀಗ ಏನು ಹೇಳಿದ್ದಾರೆ ಎಂದು ಕೇಳಿದರೆ ಶಾಕ್ ಆಗ್ತೀರಾ ಹಾಗಾದರೆ ಸುದೀಪ್ ಹೇಳಿದ್ದೇನು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಅಪ್ಪು ಅಗಲಿಕೆ ನಿಮಗೂ ಕೂಡ ನೋವು ತಂದಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಅಪ್ಪು ಪತ್ನಿ ಅಶ್ವಿನಿ ಪುನೀತ್ ಅವರಿಗೆ ಧೈರ್ಯ ತುಂಬಿ ಭರವಸೆಯ ಮಾತುಗಳನ್ನಾಡಿದ್ದಾರೆ ಸುದೀಪ್ ಅವರು ಹೌದು ನಿನ್ನೆಯಷ್ಟೇ ಸುದೀಪ್ ಅವರು ಪುನೀತ್ ಮನೆಗೆ ಭೇಟಿ ನೀಡಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ನಂತರ ಅಶ್ವಿನಿ ಪುನೀತ್ ಅವರನ್ನ ನೋಡಿ ನಾನು ಏನು ಹೇಳೋದು ಎಂದು ಈ ಸಂದರ್ಭದಲ್ಲಿ ಗೊತ್ತಾಗ್ತಿಲ್ಲ ನಿಜಕ್ಕೂ ಈ ರೀತಿಯ ಒಂದು ವಿಷಯಕ್ಕೆ ನಿಮ್ಮ ಮನೆಗೆ ನಾನು ಭೇಟಿ ಕೊಡುತ್ತೇನೆಂದು ಅಂದುಕೊಂಡಿರಲಿಲ್ಲ ನೀವು ಧೈರ್ಯ ತೆಗೆದುಕೊಳ್ಳಬೇಕು ಆಗ ನಿಮ್ಮ ಮಕ್ಕಳು ಧೈರ್ಯವಾಗಿ ಇರ್ತಾರೆ ಕಷ್ಟಗಳನ್ನು ಎದುರಿಸುವ ಶಕ್ತಿ ಆ ದೇವರು ನಿಮಗೆ ನೀಡಲಿ ಎಂದು ಹೇಳಿದ್ದಾರಂತೆ ಅಷ್ಟೇ ಅಲ್ಲ ಅಪ್ಪು ಮಾಡುತ್ತಿದ್ದ ಸಮಾಜಮುಖಿ ಕೆಲಸಗಳನ್ನು ಅನಾಥಾಶ್ರಮದ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ನಾನು ನೋಡಿಕೊಂಡು ಮುಂದುವರಿಸುತ್ತೇನೆ ಚಿಂತಿಸಬೇಡಿ ಎಂದು ಸಾಂತ್ವನ ಹೇಳಿ ಬಂದಿದ್ದಾರೆ ಸುದೀಪ್ ಅವರು ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ